ಒಂದನೆಯ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಭಾರತೀಯ ಜನಗಣತಿಯನ್ನು ಭಾರತದ ಸ್ವತಂತ್ರದ ನಂತರ ಜಾಶ್ ಜನಗಣತಿ ಅಭಿಯಾನ ಎಂದು ಉಲ್ಲೇಖಿಸಬಹುದು ಒಂದನೆಯ ಆಪ್ಷನ್ ಹನ್ನೊಂದನೇ ಎರಡನೇ ಆಪ್ಷನ್ ಏಳನೇ ಮೂರನೇ ಆಪ್ಷನ್ ಹತ್ತನೇ ನಾಲ್ಕನೇ ಆಪ್ಷನ್ ಒಂಬತ್ತನೇ ಸರಿ ಉತ್ತರ ಏಳನೇ ಎರಡನೆಯ ಪ್ರಶ್ನೆ ನರೂಪ ಹಬ್ಬವು ಈ ಕೆಳಗಿನ ಯಾವ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಂಬಂಧಿಸಿದೆ ಒಂದನೆಯ ಆಪ್ಷನ್ ಲಡಾಖ್ ಎರಡನೆಯ ಆಪ್ಷನ್ ಅಸ್ಸಾಂ ಮೂರನೆಯ ಆಪ್ಷನ್ ಬಿಹಾರ್ ನಾಲ್ಕನೇ ಆಪ್ಷನ್ ಪುದುಚೇರಿ ಸರಿ ಉತ್ತರ ಲಡಾಖ್ ಮೂರನೆಯ ಪ್ರಶ್ನೆ ಯು ಇ ಭಾರತದ ಆರ್ಥಿಕ ಶೃಂಗಸಭೆಯು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು ಒಂದನೇ ಆಪ್ಷನ್ ಅಬುದಾಬಿ ಎರಡನೆಯ ಆಪ್ಷನ್ ನವದೆಹಲಿ ಮೂರನೇ ಆಪ್ಷನ್ ದುಬೈ ನಾಲ್ಕನೇ ಆಪ್ಷನ್ ಮುಂಬೈ ಸರಿ ಉತ್ತರ ಅಬುದಾಬಿ ನಾಲ್ಕನೆಯ ಪ್ರಶ್ನೆ ಅಜಂತ ಗುಹೆಗಳಲ್ಲಿನ ವಾಸ್ತುಶಿಲ್ಪವನ್ನು ಯಾವ ರಾಜವಂಶದವರು ನಿರ್ಮಿಸಿದ್ದಾರೆ ಒಂದನೆಯ ಆಪ್ಷನ್ ಶಾಂತವಾಹನ ವಂಶ ಎರಡನೆಯ ಆಪ್ಷನ್ ಕಣ್ವ ರಾಜವಂಶ ಮೂರನೆಯ ಆಪ್ಷನ್ ಗುಪ್ತ ರಾಜವಂಶ ನಾಲ್ಕನೇ ಆಪ್ಷನ್ ಮೌರ್ಯ ರಾಜವಂಶ ಸರಿ ಉತ್ತರ ಶಾಂತವಾಹನ ವಂಶ ಐದನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಪದಕ ಪಟ್ಟಿಯಲ್ಲಿ ಯಾವ ಸ್ಥಾನವನ್ನು ಪಡೆದುಕೊಂಡಿತು ಒಂದನೆಯ ಆಪ್ಷನ್ ಪ್ರಥಮ ಎರಡನೆಯ ಆಪ್ಷನ್ ದ್ವಿತೀಯ ಮೂರನೆಯ ಆಪ್ಷನ್ ತೃತೀಯ ನಾಲ್ಕನೇ ಆಪ್ಷನ್ ನಾಲ್ಕನೆಯ ಸರಿ ಉತ್ತರ ತೃತೀಯ ಆರನೆಯ ಪ್ರಶ್ನೆ ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಭಾರತದ ಅಟಾರ್ನಿ ಜನರಲ್ ಬಗ್ಗೆ ಮಾತನಾಡುತ್ತವೆ ಒಂದನೆಯ ಆಪ್ಷನ್ ಎಪ್ಪತ್ತೈದು ಎರಡನೆಯ ಆಪ್ಷನ್ ಎಪ್ಪತ್ತಾರು ಮೂರನೆಯ ಆಪ್ಷನ್ ಎಪ್ಪತ್ನಾಲ್ಕು ನಾಲ್ಕನೇ ಆಪ್ಷನ್ ಎಪ್ಪತ್ತೇಳು ಸರಿ ಉತ್ತರ ಎಪ್ಪತ್ತಾರು ಏಳನೆಯ ಪ್ರಶ್ನೆ ಕಿಂಗ್ ಚಾರ್ಜ್ ಐದು ಮತ್ತು ರಾಣಿ ಮೇರಿಯನ್ನು ಭಾರತಕ್ಕೆ ಸ್ವಾಗತಿಸಲು ಗುಜರಾತ್ ಶೈಲಿಯ ಕೆಲವು ಪ್ರಭಾವದಿಂದ ಈ ಕೆಳಗಿನ ಯಾವ ಸ್ಮಾರಕವನ್ನು ನಿರ್ಮಿಸಲಾಗಿದೆ ಒಂದನೆಯ ಆಪ್ಷನ್ ಜಿಲಿಯನ್ ವಾಲಾಬಾಗ್ ಎರಡನೆಯ ಆಪ್ಷನ್ ಸೂರ್ಯ ದೇವಾಲಯ ಮೂರನೆಯ ಆಪ್ಷನ್ ಇಂಡಿಯಾ ಗೇಟ್ ನಾಲ್ಕನೆಯ ಆಪ್ಷನ್ ಗೇಟ್ ವೇ ಆಫ್ ಇಂಡಿಯಾ ಸರಿ ಉತ್ತರ ಗೇಟ್ ವೇ ಆಫ್ ಇಂಡಿಯಾ ಎಂಟನೆಯ ಪ್ರಶ್ನೆ ಪಿಲ್ಡ್ ಹಾಕಿಯನ್ನು ರೂಲಿನ್ ಮೂಲಕ ಪ್ರಾರಂಭಿಸಲಾಗುತ್ತಿತ್ತು ರೂಲಿನ್ನನ್ನು ಪುಷಿನಿಂದ ಯಾವಾಗ ಬದಲಿಸಲಾಯಿತು ಒಂದನೆಯ ಆಪ್ಷನ್ ಹತ್ತೊಂಬತ್ತು ನೂರ ಅರವತ್ತು ಎರಡನೆಯ ಆಪ್ಷನ್ ಹತ್ತೊಂಬತ್ತು ನೂರ ಅರವತ್ತೈದು ಮೂರನೆಯ ಆಪ್ಷನ್ ಹತ್ತೊಂಬತ್ತು ನೂರ ಎಪ್ಪತ್ತು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಎಪ್ಪತ್ತೈದು ಸರಿ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತು ಒಂಬತ್ತನೆಯ ಪ್ರಶ್ನೆ ಡ್ಯಾಶ್ ಎಂಬುದು ಪಂಚಾಯತ್ ವ್ಯಾಪ್ತಿಯ ಪ್ರದೇಶದಲ್ಲಿ ವಾಸಿಸುವ ಎಲ್ಲ ವಯಸ್ಕರ ಸಭೆಯಾಗಿದೆ ಒಂದನೆಯ ಆಪ್ಷನ್ ವಿಧಾನಸಭೆ ಎರಡನೆಯ ಆಪ್ಷನ್ ಲೋಕಸಭೆ ಮೂರನೇ ಆಪ್ಷನ್ ರಾಜ್ಯಸಭೆ ನಾಲ್ಕನೇ ಆಪ್ಷನ್ ಗ್ರಾಮಸಭೆ ಸರಿ ಉತ್ತರ ಗ್ರಾಮಸಭೆ ಹತ್ತನೆಯ ಪ್ರಶ್ನೆ ಇಂಗಾಲದ ಹೊರಸೂಸುವಿಕೆಯಲ್ಲಿ ನಿವಾಳ ಶೂನ್ಯವನ್ನು ಸಾಧಿಸಲು ಭಾರತಕ್ಕೆ ಗುರಿ ವರ್ಷ ಯಾವುದು ಒಂದನೆಯ ಆಪ್ಷನ್ ಎರಡು ಸಾವಿರದ ಐವತ್ತು ಎರಡನೇ ಆಪ್ಷನ್ ಎರಡು ಸಾವಿರದ ಅರುವತ್ತು ಮೂರನೇ ಆಪ್ಷನ್ ಎರಡು ಸಾವಿರದ ಎಪ್ಪತ್ತು ನಾಲ್ಕನೇ ಆಪ್ಷನ್ ಎರಡು ಸಾವಿರದ ಎಂಬತ್ತು ಸರಿ ಉತ್ತರ ಎರಡು ಸಾವಿರದ ಎಪ್ಪತ್ತು ಹನ್ನೊಂದನೇ ಪ್ರಶ್ನೆ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಅನ್ನಪೂರ್ಣ ದೇವಿ ಅವರು ಈ ಕೆಳಗಿನ ಯಾವ ಸಂಗೀತ ವಾದ್ಯಗಳ ಪ್ರಸಿದ್ಧ ವಾದಕರು ಒಂದನೆಯ ಆಪ್ಷನ್ ಸರೋದ್ ಎರಡನೆಯ ಆಪ್ಷನ್ ಸಂತೂರ್ ಮೂರನೇ ಆಪ್ಷನ್ ವೀಣಾ ನಾಲ್ಕನೇ ಆಪ್ಷನ್ ಸುರಬಹಾರ್ ಸರಿ ಉತ್ತರ ಸುರಬಹಾರ್ ಹನ್ನೆರಡನೇ ಪ್ರಶ್ನೆ ಪೋಷಕಾಂಶಗಳು ಮತ್ತು ಜೀರ್ಣವಾಗುವ ಆಹಾರವನ್ನು ಹೀರಿಕೊಳ್ಳಲು ಅಲಿಮೆಂಟ್ರಿ ಕಾಲುವೆಯನ್ನು ಪ್ರಮುಖ ಅಂಗ ಯಾವುದು ಒಂದನೆಯ ಆಪ್ಷನ್ ಹೊಟ್ಟೆ ಎರಡನೇ ಆಪ್ಷನ್ ಸಣ್ಣ ಕರಳು ಮೂರನೆಯ ಆಪ್ಷನ್ ಯಕೃತ್ ನಾಲ್ಕನೇ ಆಪ್ಷನ್ ದೊಡ್ಡ ಕರಳು ಸರಿ ಉತ್ತರ ಸಣ್ಣ ಕರಳು ಹದಿಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕ್ಯಾಲ್ಸಿಯಂ ಕಾರ್ಬೋನೇಟ್ನ ರೂಪವಲ್ಲ ಒಂದನೇ ಆಪ್ಷನ್ ಸುಣ್ಣದ ಕಲ್ಲು ಎರಡನೇ ಆಪ್ಷನ್ ಸೀಮೆ ಸುಣ್ಣ ಮೂರನೇ ಆಪ್ಷನ್ ಅಮೃತ ಶಿಲೆ ನಾಲ್ಕನೇ ಆಪ್ಷನ್ ಸುಟ್ಟ ಸುಣ್ಣ ಸರಿ ಉತ್ತರ ಸುಟ್ಟ ಸುಣ್ಣ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಜಿ ಎನ್ ಪಿ ವೆಚ್ಚದ ಅಂಶವಲ್ಲ ಒಂದನೇ ಆಪ್ಷನ್ ಬಂಡವಾಳ ಎರಡನೇ ಆಪ್ಷನ್ ನಿವಾಳ ರಫ್ತು ಮೂರನೇ ಆಪ್ಷನ್ ಬಳಕೆಗಳು ನಾಲ್ಕನೇ ಆಪ್ಷನ್ ನಿವ್ವಾಳ ಆಮದು ಸರಿ ಉತ್ತರ ನಿವ್ವಾಳ ಆಮದು ಹದಿನೈದನೇ ಪ್ರಶ್ನೆ ಪ್ರತಿಫಲನದ ನಂತರ ಮೇಲ್ಮೈನಿಂದ ಹಿಂತಿರುಗುವ ಕಿರಣವನ್ನು ಏನೆಂದು ಕರೆಯುತ್ತಾರೆ ಒಂದನೆಯ ಆಪ್ಷನ್ ಪ್ರತಿಫಲಿತ ಕಿರಣ ಎರಡನೇ ಆಪ್ಷನ್ ವಕ್ರೀಭವನದ ಕಿರಣ ಮೂರನೇ ಆಪ್ಷನ್ ಘಟನೆ ಕಿರಣ ನಾಲ್ಕನೇ ಆಪ್ಷನ್ ಪ್ರಸರಣ ಕಿರಣ ಸರಿ ಉತ್ತರ ಪ್ರತಿಫಲಿತ ಕಿರಣ